ಎಲ್ಲರಿಗೂ ನಮಸ್ಕಾರ ಪೃಥ್ವಿ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪರ್ಫೆಕ್ಟ್ ಆದ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ಮಾಡಿ ತೋರಿಸ್ತೀನಿ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ ಆ ಪಾತ್ರೆಗೆ ಒಂದು ಕಾಲು ಕಪ್ಪಷ್ಟು ನಾನಿಲ್ಲಿ ನೀರು ಹಾಕ್ತಿದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ಅಳತೆ ಇಲ್ಲದೆ ನಾನು ಇಲ್ಲಿ ಹೇಳ್ಕೊಡ್ತೀನಿ ನೀವು ಅಳತೆ ಪ್ರಕಾರ ಆದರೂ ಮಾಡ್ಬೋದು ಅಳತೆ ಇಲ್ಲದೆ ಹಾಗೆಂದ್ರೆ ಮಾಡ್ಬೋದು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಉಪ್ಪಾಕಿ ನಾನಿಲ್ಲಿ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಇವಾಗ ಚೆನ್ನಾಗಿ ಈ ನೀರು ಕುದಿಬೇಕು ಈ ರೀತಿ ಕುದಿಯುವಾಗ ನಾವು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ತಾ ಹೋಗಬೇಕು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ನಮಗೆ ಎಷ್ಟು ನೀರು ಹಿಡಿಯುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ನೀರು ಜಾಸ್ತಿ ಇತ್ತಪ್ಪ ಅಂದರೆ ನಾವೇನು ಮಾಡಬೇಕು ಇನ್ನೂ ಕೂಡ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಹೋಗಬೇಕು ಈ ರೀತಿಯಾಗಿ ಉಂಡೆ ಉಂಡೆ ಇರುವಂತಹ ಹಿಟ್ಟುಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉರಿನ ಕಡಿಮೆ ಪ್ರಮಾಣದಲ್ಲೇ ಇಟ್ಕೋಬೇಕು ಈ ರೀತಿ ಮಾಡುವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಲ್ಲಿ ಎಷ್ಟು ಕೂಡ ನೀರಿನಂಶ ಇರಬಾರ್ದು ಆ ರೀತಿಯಾಗಿ ನಾವು ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ ನೀವು ಜಾಸ್ತಿ ಮಾಡಬೇಕು ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೊಳ್ಳಿ ಈಗ ನಾನು ಗ್ಯಾಸ್ ಆಫ್ ಮಾಡಿ ನಾನಿಲ್ಲಿ ಪಾತ್ರೆನ ಕೆಳಗಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ರೀತಿ ಚೆನ್ನಾಗಿ ಜಿಗುಟನ್ನು ಮಾಡ್ಕೋಬೇಕಾಗುತ್ತೆ ಇವಾಗ ಜಿಗುಟು ರೆಡಿಯಾಗಿದೆ ನಂತರ ನಾನಿಲ್ಲಿ ಗ್ಯಾಸ್ ಕಟ್ಟೆ ಮೇಲೇ ಇದನ್ನು ಚೆನ್ನಾಗಿ ನಾದ್ಕೋತೀನಿ ನೀವು ಕೊಣಮಗೆ ಇತ್ತಪ್ಪ ಅಂದರೆ ಕೊಣಮಗೆಯಲ್ಲಿ ನಾದ್ಕೋಬೋದು ತಾಟ್ ಇತ್ತು ಅಂದರೆ ತಾಟಲ್ಲಿ ಕೂಡ ನಾದ್ಕೋಬೋದು ಇದು ಬಿಸಿ ಇತ್ತಪ್ಪ ಅಂದರೆ ನೀವೇನು ಮಾಡಬೇಕು ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಸೇರಿಸ್ತಾ ನಾದ್ತಿದ್ದೀನಿ ಇದು ಜಾಸ್ತಿನೇ ಹಿಟ್ಟು ಹಿಡಿಯುತ್ತೆ ಹಾಗಾಗಿ ನೀವು ಹಿಟ್ಟು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ತಾ ನಾದಬೇಕಾಗುತ್ತೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ನಾವು ಎರಡು ಕೈಲಿ ನಾದ್ಕೋಬೇಕಾಗುತ್ತೆ ಈ ರೀತಿಯಾಗಿ ನಾನೀಗ ಎರಡು ಕೈಯನ್ನು ಯೂಸ್ ಮಾಡಿ ಚೆನ್ನಾಗಿ ನಾದ್ತಿದ್ದೀನಿ ಯಾವುದೇ ಗಂಟುಗಳಿಲ್ಲದೆ ನಾದಬೇಕಾಗುತ್ತೆ ಈ ರೀತಿಯಾಗಿ ಸ್ವಲ್ಪ ಒಣ ಹಿಟ್ಟನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡು ನಾವು ಚೆನ್ನಾಗಿ ನಾದ್ಕೋಬೇಕು ಈ ರೀತಿಯಾಗಿ ಹಿಟ್ಟು ಹಾಕ್ತಾ ನಾವು ಚೆನ್ನಾಗಿ ನಾದಬೇಕು ಈ ರೀತಿಯಾಗಿ ಮಾಡಿ ನಾವು ಒಂದು ಒಳ್ಳೆಯ ಬಿಸ್ನೆಸ್ ಕೂಡ ಈ ರೊಟ್ಟಿಯಿಂದ ಮಾಡ್ಬೋದು ಅದು ಯಾವ ರೀತಿ ಅಂದರೆ ನಾವು ಈ ರೀತಿಯಾಗಿ ಚೆನ್ನಾಗಿ ರೊಟ್ಟಿ ಮಾಡಿಕೊಂಡು ನಾವು ಅವನ್ನ ಬೇಯಿಸಿ ಚೆನ್ನಾಗಿ ನೆರಳಲ್ಲೇ ಎರಡು ದಿನ ಒಣಗಿಸಿ ಅದನ್ನು ಕಡಕಲು ರೊಟ್ಟಿ ಅಂದರೆ ಕಡಕ್ ರೊಟ್ಟಿ ಮಾಡಿ ನಾವು ಅಂಗಡಿಗಳಿಗೆ ಅಥವಾ ಹೋಟೆಲ್ಗಳಿಗೆ 5 ರೂಪಾಯಿ ಅಂತೆ ಒಂದು ರೊಟ್ಟಿ ಮೆತ್ತನ ರೊಟ್ಟಿಗೆ 3 ರೂಪಾಯಿ ಅಥವಾ 4 ರೂಪಾಯಿ ಅಂತೆ ಒಂದು ರೊಟ್ಟಿನ ನಾವು ಮಾರಾಟವನ್ನು ಮಾಡ್ಬೋದು ಇನ್ನು ಕೆಲಸಕ್ಕೆ ಹೋಗೋರ್ಗಂತೂ ಬಿಡುವೆ ಇರೋದಿಲ್ಲ ರೊಟ್ಟಿ ಮಾಡೋಕ್ಕೆ ಅಂಥವ್ರಿಗೂ ಕೂಡ ನಾವು ಈ ರೊಟ್ಟಿನ ನಾವು ಮಾರಾಟ ಮಾಡ್ಬೋದು ಈ ರೀತಿಯಾಗಿ ಮನೆಯಲ್ಲೇ ರೊಟ್ಟಿ ಮಾಡಿ ಮಾರಾಟ ಮಾಡೋದ್ರಿಂದ ಒಳ್ಳೆ ಬಿಸ್ನೆಸ್ ಕೂಡ ಆಗುತ್ತೆ ಬೇರೆಯವ್ರಿಗೆ ಒಳ್ಳೆ ಆರೋಗ್ಯನೂ ಸಿಗುತ್ತೆ ಹಾಗಾಗಿ ಈ ರೀತಿ ಮನೆಯಲ್ಲೇ ಚೆನ್ನಾಗಿ ರೊಟ್ಟಿ ಮಾಡಿ ನೀವು ಒಳ್ಳೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ನೀವು ಒಬ್ಬರೇ ಇದ್ದರೂ ಕೂಡ ಈ ರೀತಿಯಾಗಿ ದಿನಕ್ಕೆ ಮಿನಿಮಮ್ ಅಂದರೂ ಒಂದು 50-60 ರೊಟ್ಟಿ ಮಾಡಿದ್ರಾದರೂ ನಿಮಗೆ ಅಧಿಕ ಲಾಭ ಉಳಿಯುತ್ತೆ ಹಾಗಾಗಿ ನೀವು ಕೂಡ ಇದೇ ರೀತಿ ಚೆನ್ನಾಗಿ ರೊಟ್ಟಿ ಮಾಡಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ನಾನಿಲ್ಲಿ ಎರಡು ಕೈ ಉಪಯೋಗಿಸಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ಇಷ್ಟು ರೊಟ್ಟಿ ಮಾಡಿಕೊಂಡು ಸಣ್ಣದಾಗಿ ರೊಟ್ಟಿ ಮಾಡಿಕೊಂಡು ನಾನು ಲತ್ತಡೆಲೆ ಇದನ್ನು ತೆಳುವಾಗಿ ಉದ್ದುತ್ತೀನಿ ಈ ಲತ್ತಡಿ ಸಹಾಯದಿಂದ ನಾನು ಚೆನ್ನಾಗಿ ಉದ್ದುಕೊಳ್ತೀನಿ ಇವು ಮತ್ತು ರೊಟ್ಟಿ ಬಿಸ್ನೆಸ್ ಮಾಡೋರು ನೀಟಾಗಿ ಚೆನ್ನಾಗಿ ತೆಳುವಾಗಿ ಸ್ವಲ್ಪ ಉದ್ದಿ ಚೆನ್ನಾಗಿ ಕಾಣುವಂತೆ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನೀವು ನಿಧಾನಕ್ಕೆ ಸೈಡಿಂದ ನಿಧಾನವಾಗಿ ಉದ್ದಾ ಹೋಗಬೇಕು ಅದು ತೆಳುವಾಗ್ತಾ ಬರ್ತದೆ ಈ ರೀತಿಯಾಗಿ ಉದ್ದಿದ ನಂತರ ಈ ರೀತಿಯಾಗಿ ನೀವು ಕೈ ತಿರುಗಿಸುವಾಗ ಅದು ರೊಟ್ಟಿ ತಿರುಗದೇ ಇದ್ದರೆ ನೀವು ಕೈಗೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಈ ರೀತಿ ತಿರುಗಿಸಿದರೆ ಬೇಗ ತಿರುಗುತ್ತೆ ಹಾಗಾಗಿ ನೀವು ಸ್ವಲ್ಪ ತಣ್ಣೀರಲ್ಲಿ ಕೈ ಎತ್ಕೊಂಡು ನೀವು ಈ ರೀತಿಯಾಗಿ ನಿಧಾನವಾಗಿ ರೊಟ್ಟಿ ಮಾಡಬೇಕಾಗುತ್ತೆ
ಜಾಸ್ತಿ ಹಸಿ ಮಾಡ್ಕೋಬೇಕಿಲ್ಲ, ಸ್ವಲ್ಪ ಮಾಡ್ಕೊಂಡ್ರೆ ಸಾಲ್ಕು. ನಾನಿಲ್ಲಿ ರೊಟ್ಟಿನ ಅಷ್ಟು ಉದ್ದ ಹಾಕ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ನಾನಿಲ್ಲಿ ಗ್ಯಾಸ್ ಮೇಲೆ ಬೇಯಿಸೋದ್ರಿಂದ ಒಂದೊಂದಾಗಿ ಬೇಯಿಸಿದ್ರೆ ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅಂತ ನಾನು ಪೂರ್ತಿಯಾಗಿ ಉದ್ದ್ಕೊಂಡಿದ್ದೀನಿ. ಇದನ್ನು ನೀರು ಹಚ್ಚೋಕ್ಕೆ ನಾನು ಅರ್ಬಿ ಮತ್ತು ನೀರನ್ನು ತಗೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಅದರ ಮೇಲೆ ನಾನು ರೊಟ್ಟಿ ಹಂಚಿಟ್ಟು ಈಗ ಒಂದೊಂದಾಗೆ ಬೇಯಿಸ್ತಾ ಹೋಗ್ತೀನಿ. ಇವನ್ನ ಜಾಸ್ತಿ ಒತ್ತಿಸ್ಬಾರ್ದು, ಒತ್ತಿಸಿದ್ರೆ ಚೆನ್ನಾಗಿ ಕಾಣೋದಿಲ್ಲ ಮತ್ತು ಟೇಸ್ಟ್ ಕೂಡ ಬರೋದಿಲ್ಲ. ಈ ರೀತಿಯಾಗಿ ಉದ್ದಿದಂಥ ಮೇಲ್ಭಾಗವನ್ನು ನಾವು ಮೇಲ್ಮುಖ ಮಾಡಿ ತಗೋಬೇಕು. ಈ ರೀತಿ ಮೇಲ್ಮುಖ ಮಾಡಿ ತಗೊಂಡು ಅದನ್ನು ಈ ರೀತಿ ಉಲ್ಟಾ ಹಾಕಬೇಕಾಗುತ್ತೆ. ಅಂದರೆ ಉದ್ದಿದಂಥ ಭಾಗ ಕೆಳಗೆ ಮಾಡಿ ಹಿಟ್ಟಿನ ಭಾಗವನ್ನು ಮೇಲ್ ಮಾಡಿ ಚೆನ್ನಾಗಿ ಇದಕ್ಕೆ ನೀರು ಹಚ್ಚಬೇಕು. ನೀರು ಹಚ್ಚೋ ಬಟ್ಟೆನ ನೀವು ಪಾಲಿಸ್ಟರ್ ತಗೊಂಡ್ರೆ ತುಂಬಾ ಬೇಗ ನೀರನ್ನು ಹಚ್ಬೋದು. ಈ ರೀತಿಯಾಗಿ ನೀರು ಹಚ್ಚಿದ ನಂತರ ನಾವು ಬೇಗ ತಿರುವಿ ಹಾಕಿದರೆ ಅದು ಮಿದುವಾಗುತ್ತೆ ರೊಟ್ಟಿ. ನೀವು ಸ್ವಲ್ಪ ಲೇಟಾಗಿ ಚೆನ್ನಾಗಿ ಬೇಯಿಸ್ಬೇಕಪ್ಪ, ಕಡುಕ್ಲಾಗಿ ಬರಬೇಕು ಸ್ವಲ್ಪ ಅಂದರೆ ರೋಸ್ಟಾಗಿ ಬರಬೇಕು ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ನಾವು ಅದೆಲ್ಲ ಮೇಲ್ಮುಖ ಒಣಗಿದ ನಂತರ ನಾವು ತಿರುವಿ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಡ್ರೈ ಆಗಿದೆ ನೀರು. ಇದನ್ನು ನಾನು ಇವಾಗ ತಿರುವಿ ಹಾಕ್ತೀನಿ. ಈ ರೀತಿ ತಿರುವಿ ಹಾಕಿದ ನಂತರ ಮತ್ತೆ ತಿರುವಿ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ. ಈ ರೀತಿಯಾಗಿ ಸ್ವಲ್ಪ ಉಬ್ಬಿದರೆ ಸಾಕು, ಸ್ವಲ್ಪ ಸೀದಿದೆ. ನೀವು ನಿಧಾನ ಊರಿಲಿ ಇಟ್ಕೊಂಡು ಬೇಯಿಸ್ಬೇಕಾಗುತ್ತೆ ರೊಟ್ಟಿನ. ನೀವು ತವಾದಲ್ಲಿ ಕೂಡ ಈ ಥರ ರೊಟ್ಟಿ ಬೇಯಿಸ್ಬೋದು. ತವಾದಲ್ಲಿ ಬೇಯಿಸಿದರೆ ರೊಟ್ಟಿ ಸ್ವಲ್ಪನೂ ಸೀಯೋದಿಲ್ಲ ಅಥವಾ ಒತ್ತೋದಿಲ್ಲ. ಈ ರೀತಿಯಾಗಿ ನಿಧಾನವಾಗಿ ರೊಟ್ಟಿ ಬೇಯಿಸಾದ ನಂತರ ನಾನಿಲ್ಲಿ ಅಷ್ಟು ರೊಟ್ಟಿ ಬೇಯಿಸಿದ್ದೀನಿ. ಅವನ್ನ ಒಂದು ಬಿಳಿ ಬಿಟ್ಟು ತಗೊಂಡು ನಾನು ಇವನ್ನೆಲ್ಲ ಹಾರಾಕ್ತೀನಿ. ಇವನ್ನ ಕನಿಷ್ಠ ಪಕ್ಷ 2 ದಿನ ಕೂಡ ಒಣಗಿಸ್ಬೇಕಾಗುತ್ತೆ. ಇವು ಒಣಗಾದ ನಂತರ ಇವು ಖಡಕ್ ರೊಟ್ಟಿ ರೆಡಿ ಆಗುತ್ತೆ. ಇದು ನಾನ್ ವೆಜ್ ಊಟ ಮತ್ತು ತರಕಾರಿ ಪಲ್ಯ ಮತ್ತು ಹಿಂಡಿ ಚಟ್ನಿ ಇಂಥ ಯಾವುದೇ ಒಂದು ಪಲ್ಯಕ್ಕಾದ್ರೂ ಈ ರೀತಿ ಖಡಕ್ ರೊಟ್ಟಿ ತುಂಬಾ ಟೇಸ್ಟ್ ಆಗುತ್ತೆ ಮತ್ತು ಒಳ್ಳೆ ಕಾಂಬಿನೇಷನ್ ಕೂಡ ಆಗುತ್ತೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಒಳ್ಳೆ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು. ನೀವು ಒಬ್ಬರಿದ್ರು ಕೂಡ ಈ ರೀತಿ ಬಿಸ್ನೆಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.